ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು, ಇನ್ನೇನು ಕೆಲವೇ ದಿನಗಳು ಇರುವಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎಂತಹ ಸಂದರ್ಭ ನೋಡಿ, ಉದ್ಘಾಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಬಂಧನ ಮಾಡಿದಂತಹ ಪ್ರಕರಣ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅಸ್ತ್ರ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿರುವಂಥದ್ದು, ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕರೆಯನ್ನ ಕೊಟ್ಟಿದ್ದಾರೆ. ನಾ ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರುವಂತಹ ಅಶೋಕ್ ಬೆಂಗಳೂರಿನಲ್ಲಿ ವಿಜೇಂದ್ರ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಸಾಬೀತಾಗಿದೆ. 31 ವರ್ಷದ ಹಳೆಯ ಕೇಸ್ನಲ್ಲಿ ಕರಸೇವಕನನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ರು. ಅಂದ್ರೆ ಇದು 1992 ಡಿಸೆಂಬರ್ 5 ನಡೆದಂತ ಒಂದು ಘಟನೆ. ಆ ಕೇಸ್ ರೀಓಪನ್ ಆಗಿರುವಂತ ಹಿನ್ನೆಲೆಯಲ್ಲಿ 31 ವರ್ಷ ಆಗಿದೆ. ಈಗ ಆ ಕಾರ್ಯಕರ್ತನನ್ನ ಬಂಧಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಬಿಜೆಪಿಯವರ ಪ್ರಶ್ನೆ ಆಗಿದೆ. ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಪದೇ ಪದೇ ರಾಜ್ಯದ ಜನರಿಗೆ ದೇಶದ ಜನರಿಗೆ ನೆನ್ಪಾಡ್ಕೊಡ್ತಕ್ಕಂತ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಹಳೆಯ ಕೇಸನ್ನ ರೀಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ನಾಳೆ ದಿನ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ, ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಹಿಂದೂ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಾಳೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇಡೀ ಜಗತ್ತಿನ ಚಿತ್ತ ರಾಮ ಮಂದಿರ ಉದ್ಘಾಟನೆಯತ್ತ ಇರುವಂಥದ್ದು. ರಾಮ ಜಪದ ಸಂದರ್ಭದಲ್ಲಿ ರಾಮನಿಗೋಸ್ಕರ ಹೋರಾಟ ಮಾಡಿದಂಥವರು, ಗಲಾಟೆ ಆಗಿದ್ದಂತಹ ಸಂದರ್ಭ, 31 ವರ್ಷದ ಹಳೆಯ ಕೇಸ್, ಇಬ್ಬರ ಬಂಧನ ಪ್ರಕರಣ, ರಾಜಕೀಯ ಅಸ್ತ್ರವಾಗಿರುವಂಥದ್ದು, ಯಾವ ರೀತಿಯಾಗಿ ಬಿಜೆಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು, ಯಾವ ರೀತಿಯಾಗಿ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ರಾಮಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿ ಇಡೀ ದೇಶ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಮ ಮಂದಿರ ಭೂಮಿಗೆ ಸಂಬಂಧಪಟ್ಟಂತೆ ಏನು ಹೋರಾಟವನ್ನು ಮಾಡಿದ್ರಲ್ಲ, ಅಂತಹ ಸಂದರ್ಭದಲ್ಲಿ ಯಾರು ಭಾಗಿಯಾಗಿದ್ರು ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅನ್ನೋದು ಆಪಾದನೆಯನ್ನ ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇರುವಂತದ್ದು. ನಿನ್ನೆ ಕೂಡ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಈ ಒಂದು ವಿಚಾರವನ್ನ ಖಂಡಿಸಿದ್ರು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರರು ಕೂಡ ದೊಡ್ಡ ಮಟ್ಟದಲ್ಲಿ ಬಲವಾಗಿ ವಿರೋಧವನ್ನು ಮಾಡೋದ್ರ ಮುಖಾಂತರವಾಗಿ ಇಡೀ ರಾಜ್ಯದಿಂದ ಹೋರಾಟಕ್ಕೂ ಕೂಡ ಕರೆಯನ್ನು ಕೊಡಲಾಗಿರುವಂತದ್ದು. ಈ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಜಿಲ್ಲಾ ಡಿಸಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರ ಎಲ್ಲೊಂದು ಕಡೆ ರಾಜಕೀಯ ಚಟಪಟಿಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂದ್ರೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲೇ ಎಲ್ಲೊಂದು ಕಡೆ ರಾಮ ಮಂದಿರ ಭೂಮಿಗೆ ಸಂಬಂಧಪಟ್ಟಂತೆ ಏನು ಹೋರಾಟದಲ್ಲಿ ಭಾಗಿಯಾಗಿದ್ರು. ಈಗ ಕೇಸ್ ಅನ್ನ ಅಂದ್ರೆ 31 ವರ್ಷಗಳ ಹಳೆಯ ಕೇಸ್ ಅನ್ನ ಈಗ ಮತ್ತೆ ರೀಓಪನ್ ಮಾಡೋದ್ರ ಮುಖಾಂತರವಾಗಿ ಅವರನ್ನ ಬಂಧಿಸುವಂತದ್ದು ಎಲ್ಲ ಒಂದ್ ಕಡೆ ಹಿಂದೂ ವಿರೋಧಿ ಸರ್ಕಾರ ಅನ್ನೋ ಒಂದು ಆಪಾದನೆಯನ್ನು ಕೂಡ ಬಿಜೆಪಿ ಕೂಡ ಮಾಡ್ತಾ ಇದೆ. ಈ ಒಂದು ಬಿಜೆಪಿಯನ್ನ ಆಪಾದನೆಯನ್ನ ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರ ಕೂಡ ದೊಡ್ಡ ಮಟ್ಟದಲ್ಲಿ ಎದುರಿಸುವಂತ ನಿಟ್ಟಲ್ಲೂ ಕೂಡ ಮುಂದಾಗ್ತಿರುವಂತದ್ದು. ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಇದ್ದಂತ ಕೇಸ್ಗಳನ್ನ ಅದು ಆಕಸ್ಮಿಕವಾಗಿ ರೀಓಪನ್ ಮಾಡಲಿ, ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ, ಕಾನೂನು ಪ್ರಕಾರವಾಗಿನೇ ಮಾಡಲಾಗ್ತದೆ. ಆದರೆ ಎಲ್ಲೊಂದು ಕಡೆ ಕೋಮು ಬಣ್ಣದ ಬಣ್ಣವನ್ನ ಕಟ್ಟುವಂತ ನಿಟ್ಟಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಪರಮೇಶ್ವರ್ ಅವರು ಕೂಡ ಹೇಳಿರುವಂತದ್ದು, ಮತ್ತೆ ಇದು ಮುಖ್ಯಮಂತ್ರಿಗಳು ಕೂಡ ಇದೇ ಒಂದು ವಿಚಾರವನ್ನ ಹೇಳೋದ್ರ ಮುಖಾಂತರವಾಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಕೂಡ ಅರಿಯ ಇದ್ದಿರುವಂತದ್ದು. ಹೀಗಾಗಿ ಈ ಒಂದು ಹೋರಾಟ ಅಂದ್ರೆ ಪ್ರಮುಖವಾಗಿ ಈ ಒಂದು ಹೋರಾಟದ ಮುಖಾಂತರವಾಗಿ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಹಿಂದೂ ವಿರೋಧಿ ಅನ್ನೋ ಒಂದು ಅಣಪಟ್ಟಿಯನ್ನ ಕಟ್ಟುವಂತ ನಿಟ್ಟಲ್ಲೂ ಕೂಡ ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ರಾಜ್ಯದಂತ
ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಬಿಜೆಪಿಗೆ ಇದು ಬಯಸದೆ ಬಂದ ಅಸ್ತ್ರನ ಅಂತ. ಬಿಕಾಸ್ ಸಂದರ್ಭ ಯಾವ ರೀತಿಯಾಗಿದೆ, ರಾಮ ಮಂದಿರ ಉದ್ಘಾಟನೆಯ ಸಂದರ್ಭ, ಈ ಇಡೀ ನಾಡಿನ ಜನ ರಾಮನ ಜಪದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ಇಂಥ ವಿಚಾರದಲ್ಲಿ ಒಂದ್ ಸ್ವಲ್ಪ ಸೂಕ್ಷ್ಮತೆಯನ್ನ ತೋರಿಸ್ಬೇಕಾಗಿತ್ತೇನೋ, ಸ್ವಲ್ಪ ಎಡವಟ್ಟಾಗ್ಬಿಡ್ತೇನೋ ಅಂತ ಅಭಿಪ್ರಾಯಗಳೇನಾದ್ರೂ ವ್ಯಕ್ತವಾಗ್ತಾ ಇದೆಯಾ? ಖಂಡಿತವಾಗ್ಲು ಪೃಥ್ವಿರಾಜ್, ಯಾಕಂದ್ರೆ ಸರ್ಕಾರದಲ್ಲೇನೆ ಆ ರೀತಿಯಾದಂತ ಅಭಿಪ್ರಾಯ ವ್ಯಕ್ತವಾಗ್ತಿರುವಂತದ್ದು. ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂತ ಸಂದರ್ಭದಲ್ಲಿ ಈಗ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ದಂತವ್ರನ್ನ ಎಲ್ಲ ಒಂದ್ ಕಡೆ ಅವ್ರನ್ನ ಬಂಧಿಸುವಂತದ್ದು ಮತ್ತೆ ವಿಚಾರಣೆಯನ್ನು ಮಾಡ್ತಿರುವಂತದ್ದು ಇಲ್ಲ ಒಂದ್ ಕಡೆ ಬಿಜೆಪಿಗೂ ಕೂಡ ಅಸ್ತ್ರವಾಗಿದೆ. ಮತ್ತೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿನೇ ಒಂದಷ್ಟು ಈ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಈ ಒಂದು ವಿಚಾರವನ್ನ ಇಟ್ಕೊಂಡ್ರೆ ಈ ಹಿಂದೆ 2013 ಕೂಡ ಇಲ್ಲ ಒಂದ್ ಕಡೆ ಹಿಂದೂ ವಿರೋಧಿ ಅನ್ನೋ ಒಂದು ಅಣೆಪಟ್ಟಿಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಟ್ಟುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಸಫಲವನ್ನು ಕಂಡಿದ್ರು. ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ಇದೇ ಒಂದು ವಿಚಾರವನ್ನು ಅಸ್ತ್ರ ಮಾಡಿಕೊಂಡು ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಮತ್ತೆ ಸಿದ್ದರಾಮಯ್ಯ ವಿರೋಧಕ್ಕೆ ಒಂದು ರೀತಿ ಕೌಂಟ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದಷ್ಟು ಈ ರೀತಿಯಂತ ಹೇಳಿಕೆಗಳು ಅಪಸ್ವರ ಕೂಡ ಕೇಳಿ ಬರ್ತಾ ಇದಾವೆ. ಈಗ ಒಂದು ರೀತಿ ಆ ಒಂದು ಕಾರ್ಯಕರ್ತರನ್ನ ಬಂಧಿಸುವಂತದ್ದು, ತನಿಖೆ ಮಾಡುವಂತದ್ದು ಈಗಿನ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಬಿಜೆಪಿ ಈ ಒಂದು ವಿಚಾರವನ್ನು ಅಸ್ತ್ರವನ್ನು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾ ಇರುವಂತದ್ದು. ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ, ಬಯಸದೆ ಸಿಕ್ಕಂತ ಅಸ್ತ್ರ ಇದು ಬಿಜೆಪಿಗೆ. ಸೊ ಹೀಗಾಗಿ ಈ ಅಸ್ತ್ರವನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಳೆ ಕೇಸ್ಗಳನ್ನು ಕ್ಲಿಯರ್ ಮಾಡಲಾಗ್ತಾ ಇದೆ, ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇದ್ದೇವಷ್ಟೇ. ಬಿಜೆಪಿ ಆರೋಪಕ್ಕೆ ಸಿಎಂ ಹಾಗೂ ಸಚಿವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಡ್ತಾ ಇರುವಂಥದ್ದು, ಈ ವಿಚಾರವನ್ನು ಕೆದಕಿದಷ್ಟು ಕೂಡ ಬಿಜೆಪಿ ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಟ್ರಿಗರ್ ಆಗಿ ಮಾತನಾಡಲಿಕ್ಕೆ ಹೋದಷ್ಟು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಬಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥ ಆರೋಪಕ್ಕೆ. ಏನು ಮಾತನಾಡಿದ್ರು ನೋಡೋಣ. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನದ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ಜೋರಾಗಿದೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರದು ಅಂತ ಹೇಳಿದರು. ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ 30-35 ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದರು ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೀಗ 72 ವರ್ಷ, ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ. ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾಯಿದೆ. ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಡಿ ಜಿ ಹಳ್ಳಿ, ಕೆ ಜಿ ಹಳ್ಳಿ, ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು. ಪೊಲೀಸ್ ಆಫೀಸರ್ನು ಸತ್ತೋಗ್ತಾ ಇದ್ದರು ಅಂತ ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇದ್ದಾರೆ, ಕೊಂದು ಹಾಕ್ತಾ ಇದ್ದರು ಅಂತ. ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರೀತೀರಿ ಕಾಂಗ್ರೆಸ್ ಪಾರ್ಟಿಯವರು? ಈಗ 35 ವರ್ಷದ ಹಿಂದಿನ ಕೇಸ್ ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಅಪರಾಧಿನೇ ಯಾವಾಗಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ? ಟೈಮ್ ಆಗ್ಬಿಡ್ತ ತಕ್ಷಣ ಅಪರಾಧ ಹೋಗ್ಬಿಡ್ತದ? ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋ ಗೊತ್ತಿಲ್ಲಪ್ಪ ನನಗೆ. ಸಿ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ, ಅದು ಅದು ಇರ್ತದೆ. ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ. ಅವರು ಅದಕ್ಕೋಸ್ಕರ ಹಳೆ ಕೇಸಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ಹೆಕ್ಕು ವಿಚಾರ ಮಾಡಿದ್ದಾರೆ. ಅವ್ರದ್ದು ನೀಚತನ, ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವ್ರ ನೀಚತನ. ಆಯ್ತು, ಈಗ ಮಾಡಿದ್ರೆ ಏನು ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರ್ದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಅವರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಲೀಗಲ್ ರಿಮ್ಯುನರ್ನವರು ಪ್ರಹ್ಲಾದ್ ಜೋಶಿ ಅವರು, ಅವರೇ ಕೋರ್ಟ. ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ?
ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಇದನ್ನು ಬಿಜೆಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೇವೆ. ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ. ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನು ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮಾಡುವಾಗ ಇದು ಅದರೊಳಗಡೆ ಬಂದಿದೆ. ಅವನ್ನ ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ. ಇದನ್ನ ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ. ಆ ರೀತಿ ಹಿಂದೂ ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ರಾಮ ಮಂದಿರ ನಿರ್ಮಾಣಕ್ಕೂ ಕಾಂಗ್ರೆಸ್ಸು ಇಲ್ಲದ ಅಡೆತಡೆಗಳನ್ನು ನಿರ್ಮಾಣ ಮಾಡಿತು. ರಾಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಕರೆದ್ರು, ರಾಮಾಯಣವೇ ಸುಳ್ಳು ಅಂತ ಹೇಳಿದರು, ರಾಮ ಹುಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕೇಳಿದರು. 500 ವರ್ಷಗಳ ನಿರಂತರ ಹೋರಾಟ, ಸಂಘರ್ಷ, ಭಕ್ತಿಭಾವದ ಚಳುವಳಿಯ ಜೊತೆ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ 31 ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು ಈಗ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವ್ರ ಪಾಪದ ಕೊಡ ತುಂಬಿದೆ, ಈ ಸರ್ಕಾರದ ಪಾಪದ ಕೊಡ ತುಂಬಿದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ನೀವು SDPI PFI ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದ್ರಿ, ರಾಮಭಕ್ತರ ಮೇಲಿನ ಕೇಸ್ನ 33 ವರ್ಷಗಳ ನಂತರ ಮತ್ತೆ ರೆಸ್ಟೋರ್ ಮಾಡಿ ಅವರುಗಳನ್ನು ಬಂಧಿಸ್ತೀರಿ, ಅದು ಮಂದಿರದ ಉದ್ಘಾಟನೆ ಅಂತ ಶುಭಗಳಿಗೆ ಆಗುವಂಥ ಸಂದರ್ಭಗಳಲ್ಲಿ ಬಹುಶಃ ನಿಮಗೆ ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಪಾಪದ ಕೂಡ ತುಂಬಿದೆ ಅಂತ ಅಷ್ಟೇ ಹೇಳ್ಬೋದು. ನಾವು ಹುಬ್ಬಳ್ಳಿ ಕರಸೇವಕನ ಪರವಾಗಿ ನಾಳೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಜಾಮೀನು ಅರ್ಜಿ ಸಲ್ಲಿಕೆಗೆ ಹಿಂದೂಪರ ಸಂಘಟನೆಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹುಬ್ಬಳ್ಳಿ ಜಿಲ್ಲಾ ಕೋರ್ಟ್ಗೆ ನಾಳೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆಗೆ ಹಿಂದೂಪರ ಸಂಘಟನೆಗಳು ಮುಂದಾಗ್ತಾ ಇರುವಂಥದ್ದು. ಟೋಟಲ್ ಆಗಿ 9 ಜನರ ವಿರುದ್ಧ ಪ್ರಕರಣ ಇತ್ತು. ಆ 9 ಜನರಲ್ಲಿ 3 ಜನ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂಥ 6 ಜನರಲ್ಲಿ 2 ಜನರನ್ನು ಬಂಧಿಸಲಾಗಿರುವಂಥದ್ದು. ಇನ್ನು 4 ಜನಕ್ಕೆ ನೋಟಿಸನ್ನು ಕೊಡಲಾಗಿದೆ. ಈ 2 ಬಂಧಿಸಲಾಗಿದೆ, ಅವರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಆಗ್ರಹ ಪ್ರತಿಭಟನೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ 2 ಬಂಧಿಸಲಾಗಿದೆಯಲ್ಲ, ಅವರನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ನಾಳೆ ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಿಂದೂಪರ ಸಂಘಟನೆಯವರು. ಇನ್ನು ನಾಳೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರಲ್ಲ, BJPಯವರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇನ್ನು ಹುಬ್ಬಳ್ಳಿಯಿಂದನೇ ಅಶೋಕ್ ಅವರು ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಕರಸೇವಕರ ಬಂಧನವನ್ನು ಖಂಡಿಸಿ ಕಮಿಷನರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಂದಾಗಲಾಗ್ತಾ ಇದೆ. ಬಂಧಿತ ಕರಸೇವಕರ ಮನೆಗಳಿಗೂ ಕೂಡ ಭೇಟಿಯನ್ನು ನೀಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಈಗ ರಾಜಕೀಯದ ಅಸ್ತ್ರ ಆಗಿರುವಂಥದ್ದು, ರಾಮ ಮಂದಿರ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥವರು, ಪ್ರತಿಭಟನೆ ಮಾಡಿದಂಥ 2 ಬಂಧನ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ BJPಗೂ ಕೂಡ ಅಸ್ತ್ರ ಆಗಿರುವಂಥದ್ದು. ನಾಳೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ, ಇನ್ನು 2 ಏನು ಬಂಧಿಸಲಾಗಿದೆ ಅವರನ್ನು ಬಿಡಿಸುವಂಥ ನಿಟ್ಟಿನಲ್ಲಿ ನಾಳೆ ಜಾಮೀನು ಅರ್ಜಿಗೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಪೃಥ್ವಿರಾಜ್, ಈಗಾಗಲೇ ಏನು ಬಂಧಿತರ ಬಿಡುಗಡೆಗೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಿದೆ. ಕೋರ್ಟ್ ರಜೆ ಇತ್ತು, ಇವತ್ತಿನಿಂದ ಪುನರಾರಂಭಗೊಂಡಿದೆ. ಹೀಗಾಗಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಹಿಂದೂಪರ ಸಂಘಟನೆಗಳು ಮುಖಂಡರು ಮಾಡ್ತಾಯಿದ್ರೆ, ಈಗೇನು ಶ್ರೀಕಾಂತ್ ಇರ್ಬೋದು ಮತ್ತು ಇನ್ನೊಬ್ಬರು ಇಬ್ಬರ ಬಿಡುಗಡೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಜಾಮೀನು ಅರ್ಜಿ ಸಲ್ಲಿಕೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಇದ್ರ ನಡುವೆ ಏನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹುಬ್ಬಳ್ಳಿಗೆ ಬಂದು ಇಲ್ಲಿ ಪ್ರತಿಭಟನೆ ಮಾಡೋದು ಮತ್ತು ಅವರ ಕುಟುಂಬದ ಸದಸ್ಯ
ಅಸ್ತ್ರನ ಭೇಟಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಇದು ಒಂದು ದೊಡ್ಡ ರಾಜಕೀಯ ಅಸ್ತ್ರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಯೋಧ್ಯೆಯಲ್ಲಿ ಏನು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಂತ ಒಂದು ಕ್ಷಣಗಣನೆ ದಿನಗಣನೆ ಆರಂಭಗೊಂಡಿದ್ದ ಸಂದರ್ಭದಲ್ಲಿನೇ ಈ ರೀತಿಯ ಒಂದು ಬಂಧನ ಒಂದು ರೀತಿಯಲ್ಲಿ ಹಿಂದೂಪರ ಸಂಘಟನೆಗಳಿಗೆ ಮತ್ತು ಬಿಜೆಪಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಇದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಅಸ್ತ್ರವಾಗಿ ಮಾಡಿಕೊಂಡು ರಾಜಕೀಯವಾಗಿ ಒಂದು ಅಸ್ತ್ರ ಮಾಡ್ಕೊಳ್ಳೋಕ್ಕೆ ಬಿಜೆಪಿ ತಯಾರು ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾಗಿಯೇ ಆರ್ ಅಶೋಕ್ ಅವರು ಹುಬ್ಬಳ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಅವರ ನಿವಾಸಗಳಿಗೂ ಭೇಟಿ ಕೊಟ್ಟು ನಿಮ್ಮ ಜೊತೆ ನಾವಿದ್ದೀವಿ ಹಿಂದೂಪರ ಸಂಘಟನೆಗಳಿಗೆ ಅಥವಾ ಹಿಂದೂ ಕಾರ್ಯಕರ್ತರಿಗೆ ಏನೇ ಆದರೂ ಸಹ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಒಂದು ಮೆಸೇಜ್ ಕೊಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಏನು ಕಾಂಗ್ರೆಸ್ ವರ್ಸಸ್ ಬಿಜೆಪಿಗೆ ಒಂದು ರೀತಿಯಲ್ಲಿ ರಾಜಕೀಯ ಅಖಾಡಕ್ಕೆ ಇದು ಒಂದು ವೇದಿಕೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಧನ್ಯವಾದ ಶಿವರಾಮ ಸುಡ್ಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ದೇಶದಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಕ್ಕಂತೂ ಲಿಂಕ್ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಾ ಇರುವಂತಹ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ ರಾಮಲಲ್ಲ ಪ್ರತಿಮೆ, ಅದು ನಮ್ಮ ರಾಜ್ಯದ ವ್ಯಕ್ತಿ ಕೆತ್ತಿರುವಂಥದ್ದು. ಮೈಸೂರಿನ ಶಿಲ್ಪಿ ಅರುಣ್ ಕೆತ್ತಿರುವಂಥ ಶಿಲ್ಪ ಆಯ್ಕೆ ಆಗಿರುವಂಥದ್ದು ಅರುಣ್ ಯೋಗಿರಾಜ್ ತವರೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ನಾಟ್ ಓನ್ಲಿ ಅವರ ತವರೂರು, ಇಡೀ ರಾಜ್ಯದಲ್ಲಿ ಆ ಖುಷಿ ಇದೆ. ನಮ್ಮ ರಾಜ್ಯದ ವ್ಯಕ್ತಿಯಿಂದ ಕೆತ್ತಿರುವಂಥ ಒಂದು ಶಿಲೆ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನುವಂಥದ್ದು ನಿಟ್ಟಿನಲ್ಲಿ. ಅದರ ಜೊತೆಗೆ ಆ ಕಲ್ಲು ಕೂಡ ನಮ್ಮ ನಾಡಿನದ್ದೇ, ಹೆಗ್ಗಡ ದೇವನೇ ಕೋಟೆದು ಆ ಕಲ್ಲು. ಸೊ ಹೀಗಾಗಿ ಸಹಜವಾಗಿ ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಮ್ಮೆಯ ವಿಚಾರ ಇದು. ಅರುಣ್ ಸ್ವಗ್ರಾಮ ಎಂ ಕೆಬ್ಬಹುಂಡಿಯಲ್ಲಿ ಸಂಭ್ರಮ ಮಾಡಿರುವಂಥದ್ದು. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಕೆಬ್ಬಹುಂಡಿ ಗ್ರಾಮ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಕೆಬ್ಬಹುಂಡಿ ಗ್ರಾಮಸ್ಥರು. ರಾಮಮೂರ್ತಿಯನ್ನ ಕೆತ್ತನೆಯನ್ನು ಮಾಡಿದಂತ ಕೀರ್ತಿ ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಎಂ ಕೆಬ್ಬಹುಂಡಿ ನಮ್ಮ ಗ್ರಾಮ, ಇದು ನಮ್ಮೆಲ್ಲರ ಹೆಮ್ಮೆ. ಈ ದಿವಸ ನಮ್ಮ ಗ್ರಾಮದಲ್ಲಿ ವಾಸವಿದ್ದು ಮೈಸೂರಿಗೆ ಹೋಗಿ ಬೆಳೆದು ಇಷ್ಟು ಎತ್ತರಕ್ಕೆ ನಿಂತಹ ಅರುಣ್ ಯೋಗಿರಾಜ್ ಶಿಲ್ಪಿಯವರು ನಮ್ಮ ಗ್ರಾಮದವರು. ಇಲ್ಲೇ ಮನೆ, ಅವ್ರ ಜಮೀನು, ತೋಟ, ಅವ್ರ ಬದುಕನ್ನು ಕಂಡು ಮೈಸೂರಿಗೆ ಹೋದಂಥವರು. ಅವ್ರ ತಂದೆ ತಾತ ಎಲ್ಲರೂ ನಮ್ಮ ಗ್ರಾಮದ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥವರು. ಇಡೀ ದೇಶದಲ್ಲಿ ಏನಿವತ್ತು ಹಬ್ಬ ಆಗ್ತಾ ಇದೆ ಅದಕ್ಕೆ ಕಾರಣ ಆ ಒಂದು ರಾಮಮೂರ್ತಿಯ ಕೆತ್ತನೆಯನ್ನು ನಮ್ಮ ಗ್ರಾಮದವರು ಮಾಡಿರ್ತಕ್ಕಂಥದ್ದು. ನಮ್ಮ ಗ್ರಾಮದ ಎಲ್ಲರ ಮುಖಂಡರು ಕೂಡ ತುಂಬ ಸಂತೋಷವನ್ನು ತಂದಿದೆ. ನಮಗೂ ಒಂದು ಅವಕಾಶ ಸಿಕ್ಕಿ ಇವತ್ತು ಇಡೀ ಕರ್ನಾಟಕ ಇಡೀ ಇಂಡಿಯಾನೇ ನೋಡೋಂಥ ಅವಕಾಶ ಸಿಕ್ಕಿದೆ. ನನಗೂ ತುಂಬ ಸಂತೋಷ ಆಯಿತು. ವರ್ಕ್ ಮಾಡಿದ್ದೀನಿ, ಹೋಗಿದ್ದೀನಿ, ನಾನು ಬಂದಿದ್ದೀನಿ. ಇನ್ನೂ ಹಲವು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಇನ್ನೂ ಕೊಡೋಂಥದ್ದು ಬೇಜಾನಿದೆ. ಇನ್ನೂ ಮಾಡೋಂಥ ಅವಕಾಶಗಳು ನಮಗೂ ಅವಕಾಶ ಕೊಟ್ಟಿದ್ದಾರೆ. ಭಾಳ ಸಂತೋಷವಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಿಲ್ಲು ಬಾಣ ಇರ್ತಕ್ಕಂಥದ ಚಲನಚಿತ್ರವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಭಾಳ ನಮ್ಮ ಕೆಬ್ಬಹುಂಡಿ ಗ್ರಾಮದಲ್ಲಿ ಭಾಳ ನಮ್ಮ ಯಜಮಾನರುಗಳಿಗೆ ಭಾಳ ಖುಷಿಯಾಗಿ ತಂದಿದೆ. ಭಾಳ ಇದು ಭಾಳ ಆತ್ಮೀಯ ಸಂತೋಷವಾಗಿ ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಗ್ರಾಮದಲ್ಲಿ ಕೇಳ್ಕೊತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರಸ್ವತಿ ಅಮ್ಮ. ಇಡೀ ನಾಡೇ ಹೆಮ್ಮೆ ಪಡುವಂಥ ಕ್ಷಣ ಅಂಥದ್ರಲ್ಲಿ ಅವರು ನಿಮ್ಮ ಮಗ, ನಿಮ್ಮ ಮಗ ಅನ್ನುವಂಥದ್ದು ಇನ್ನಷ್ಟು ಅದು ಯಾವ ಜನ್ಮದ ಪುಣ್ಯನೋ ಏನೋ, ಅರುಣ್ ಯೋಗಿರಾಜ್ ಅವರಿಗೆ ಈ ಒಂದು ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು ಏನು ಅನ್ನಿಸ್ತಾ ಇದೆ ನಿಮಗೆ? ನಮಗೆ ದೇವ್ರು ಕೊಟ್ಟ ವರ ಅಂತ ಅನ್ಕೋಬೋದು. ಅವ್ನು ಮಾಡಿರೋದು ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರುವಂತ ವಿಷಯ ಮಾಡಿದಾನೆ. ಯಾವ ರೀತಿಯಾಗಿತ್ತು ಅವರಿಗೆ ಆಸಕ್ತಿ ಮುಂಚೆಯಿಂದಲೂ ಕೂಡ? ಅವನ್ಗೆ ಆಸಕ್ತಿ ಇತ್ತು, ಅದೇ ಅವನು ಈ ತರ ಕನ್ಸಲ್ಲೂ ಈ ತರ ಅನ್ಕೊಂಡಿರ್ಲಿಲ್ಲ ನಾನು ಈ ತರ ಮಾಡ್ತೀನಿ ಅಂತ. ಮತ್ತೆ ಪ್ರೇರಣೆ ಆಗಿತ್ತು ಅನ್ಸುತ್ತೆ ಅವನ್ಗೆ ಸಿಕ್ಕಿರೋದು ಅವಕಾಶ. ಇಡೀ ಜಗತ್ತೇ ನೋಡುವಂತ ವಿಷಯ ಆಗಿದೆ. ಎಸ್ ಹೌದು, ನೂರಾರು ವರ್ಷಗಳ ಕನಸು, ಹಿಂದೂಗಳ ಕನಸು ರಾಮನನ್ನ ಅಯೋಧ್ಯೆಯಲ್ಲಿ ನೋಡಬೇಕು ಅನ್ನುವಂಥದ್ದು. ರಾಮ ಮಂದಿರದಲ್ಲಿ ಯಾವ ರೀತಿಯಾಗಿರುತ್ತೆ ವಿಗ್ರಹ ಅನ್ನುವಂಥ ಕುತೂಹಲ ಎಲ್ಲವೂ ಕೂಡ ಇತ್ತು. ಆದರೆ ಇವತ್ತು ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಶಿಲೆಯನ್ನು ಇಡಲಾಗ್ತಿದೆ ಅನ್ನುವಂಥ ಒಂದು ಸಂದರ್ಭ ಅದು ಆಗಿದೆ, ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ದು ಅವರು ಕೆತ್ತಿದ್ದು ಯಾವಾಗ ಗೊತ್ತಾಗಿದೆ ನಿಮಗೆ? ಯಾವಾಗ ಹೇಳಿದ್ದು ಅರುಣ್ ಏನಂತ ಹೇಳಿದ್ರು? ನಮಗೆ ಗೊತ್ತಿಲ್ಲ, ಅವನ್ಗೆ ಹೋದಾಗಲೇ ಗೊತ್ತಾಗಿದ್ದು ನಮಗೆ ಮಾಡಬೇಕು ಕಡಮ್ಮ ಈ ಥರ ಹೋಗಿ ಮಾಡಬೇಕು ಅಂತ ಹೇಳಿದಾಗ ಗೊತ್ತಾಗಿತ್ತು.
ಕನ್ಫರ್ಮ್ ಬಗ್ಗೆ ಏನು ಹೇಳಿದ್ರು? ಆ ಮೂರ್ತಿ ನಂದ ನಾನು ಕೆತ್ತಿದಂತ ಮೂರ್ತಿನೇ ಅಲ್ಲಿ ಪ್ರತಿಷ್ಠಾಪನೆ? ಇಲ್ಲ ಇಲ್ಲ, ಅವನು ಗೊತ್ತಿಲ್ಲ. ನಂಗೆ ಕನ್ಫರ್ಮ್ ಆದಾಗ ಹೇಳ್ತೀನಿ ಕಣಮ್ಮ, ಈಗ ಗೊತ್ತಿಲ್ಲ ಯಾವ್ದು ಇರ್ತಾರೋ ಏನೋ ಅಂತ. ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಒಂದು ಮಾಹಿತಿ ಪ್ರಕಾರ ಅವರು ಕೆತ್ತಿದಂತಹ ಒಂದು ರಾಮಲಲ್ಲಾ ಮೂರ್ತಿನೇ ಫೈನಲ್ ಆಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಗಂತೂ ಮಾಹಿತಿ ಸಿಗ್ತಾ ಇದೆ. ನಿಮ್ಗೆ ಅದ್ರ ಬಗ್ಗೆ ಒಂದ್ ಕನ್ಫರ್ಮೇಶನ್ ಅಂತೂ ಇದ್ದೇ ಇರುತ್ತೆ. ಮನೆಯವರೆಲ್ಲ ಏನ್ ಅನ್ಕೊಂಡ್ರಿ? ಎಲ್ರಿಗೂ ಖುಷಿಯಾಗಿದೆ, ಇಡೀ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೇನೆ ಖುಷಿ ತರಂತ ವಿಷಯ ಇದು. ಎಲ್ರಿಗೂ ತುಂಬಾನೇ ಖುಷಿಯಾಗಿದೆ, ನಮ್ಮ ಇಡೀ ಕುಟುಂಬಕ್ಕೇನೆ ಎಮ್ಮೆ ತರುವಂತ ವಿಷಯ. ಮತ್ತೆ ಇನ್ನ ಕನ್ಫರ್ಮ್ ಆಗಿಲ್ಲ ಕಣಮ್ಮ ಅಂತ ನಮ್ದು ಅನ್ನಿಸ್ತಾ ಇದೆ, ನೋಡ್ಬೇಕು. ಓಕೆ, ಯಾರೆಲ್ಲ ಫೋನ್ ಮಾಡಿದ್ರು ಅದಾದ್ಮೇಲೆ ಕನ್ಫರ್ಮ್ ಆದ್ಮೇಲೆ, ಅಂದ್ರೆ ಈಗ ಆಲ್ರೆಡಿ ಕನ್ಫರ್ಮ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಾದ್ಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಮಾತಾಡ್ತಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ, ಯಾರೆಲ್ಲ ಫೋನ್ ಮಾಡಿದ್ರು ನಿಮ್ಗೆ? ಇಲ್ಲ ಮಾಡಿಲ್ಲ, ಈಗ ನೀವು ಮಾಡಿರೋದಷ್ಟೇ. ಓಕೆ, ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಕೂಡ ನಿಮ್ ಮಾತನಾಡಿಸಿದಂತ ಸಂದರ್ಭದಲ್ಲಿ. ಬಿಕಾಸ್ ಇಡೀ ನಾಡೆ ಹೆಮ್ಮೆ ಪಡುವಂತ ವಿಚಾರ ಇದು. ಎಂತ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಕೆತ್ತಿರುವಂತ ಕೀರ್ತಿ ಅರುಣ್ ಯೋಗಿರಾಜ್ ಅವರಿಗೆ ಸಲ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಡೀ ದೇಶವೇ ಹೆಮ್ಮೆ ಪಡುವಂತ ವ್ಯಕ್ತಿ ಆಗ್ತಾ ಇದ್ದಾರೆ ಅರುಣ್ ಕೀರ್ತಿರಾಜ್ ಅವರು. ಅವರ ಕೀರ್ತಿ ಪತಾಕೆ ಮತ್ತಷ್ಟು ಹಾರಾಡ್ಲಿ, ಕನ್ನಡಕ್ಕೆ ಇನ್ನಷ್ಟು ಹೆಮ್ಮೆ ತರುವಂತ ಕೆಲಸವನ್ನ ಮಾಡ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ಧನ್ಯವಾದ ಸರಸ್ವತಿ ಮೇಡಮ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಾ ಅಯೋಧ್ಯೆಯಲ್ಲಿರುವಂಥದ್ದು ಬಿಜೆಪಿಯ ರಾಮ ಅಂತ ಹೇಳಿದಂಥ ಮಾಜಿ ಸಚಿವ ಎಚ್ ಆಂಜನೇಯಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಂಜನೇಯಗೆ ಸದ್ಬುದ್ಧಿ ಬರಲಿ, ಯಾವ ರಾಜ್ಯದ ಬಿಜೆಪಿ ಸಿಎಂಗೂ ಕೂಡ ಕರೆದಿಲ್ಲ, ನಾನು ಕೇಂದ್ರ ಮಂತ್ರಿ ನನ್ನನ್ನೇ ಕರೆದಿಲ್ಲ ಅಂತ ಹೇಳಿದ್ರು. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ, ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿ ಜೆ ಪಿ ರಾಮ, ಅದು ಬಿ ಜೆ ಪಿ ಅವ್ರನ್ನ ಇವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ ಮಡಿಕೇಳಿ. ನಮಗೇನಂತೆ, ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ಹಾಂ, ನಾನು ಆಂಜನೇಯ, ಆಂಜನೇಯ ಏನು ಮಾಡಿದೆ ನನಗೆ ಗೊತ್ತಲ್ಲ ಅಲ್ಲ. ನಾವೆಲ್ಲ ಶ್ರೀರಾಮನ ಭಕ್ತರು, ನಾವೆಲ್ಲರೂ ಹೆಚ್ಚು ಜನ ನಮ್ಮ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊತಾರೆ, ರಾಮ ಅಂತ ಇಟ್ಕೊತಾರೆ, ಹನುಮಂತ ಅಂತ ಇಟ್ಕೊತಾರೆ, ಮಾರುತಿ ಅಂತ ಇಟ್ಕೊತಾರೆ, ರಾಮ ಆಂಜನೇಯ ಇವರೆಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ ಗೌರವ ವಿಶ್ವಾಸ ಇದೆ. ನೋಡಿ, ಅವರು ಪೂಜೆ ಮಾಡಲಿ, ಅವ್ರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ ಬಿಜೆಪಿ ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲೇ. ಯಾಕಂದರೆ ನನಗೂ ಬಂದು ಬರೋದಿಲ್ಲ, ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ, ಆ ಜಾಗದ ವ್ಯವಸ್ಥೆ, ಆ ಒಂದು ಸೀಮಿತವಿದ್ದರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ, ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಥ್ಯಾಂಕ್ ಯು. ಇನ್ನು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಮನೆ ಮನೆಗೆ ತೆರಳಿ ರಾಮ ಮಂತ್ರಾಕ್ಷತೆ ವಿತರಣೆಯನ್ನು ಮಾಡಿದರು. ಇದೇ 22ಕ್ಕೆ ರಾಮಜ್ಯೋತಿ ಬೆಳಗಿಸಲಿಕ್ಕೆ ಮನವಿಯನ್ನು ಮಾಡಿಕೊಂಡರು. ಇದೇ ವೇಳೆ ಮಾತನಾಡಿದಂಥ ಈಶ್ವರಪ್ಪ ಅವರು, ಗುಲಾಮಗಿರಿ ಮಸೀದಿ ಹೊಡೆದು ರಾಮ ಮಂದಿರವನ್ನು ಕಟ್ಟಿದ್ದೇವೆ, ನಮ್ಮೆಲ್ಲರ ಸೌಭಾಗ್ಯ. ನಾವು ಬದುಕಿರುವ ದಿನದಲ್ಲೇ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ. ಗುಲಾಮಗಿರಿ ಸಂಕೇತ ಹೋಗಿ ಸ್ವಾಭಿಮಾನ ಸಂಕೇತ ನಿರ್ಮಾಣ ಆಗಿದೆ. ಮನೆ ಮನೆಗೆ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಜನವರಿ 22ರಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ದೀಪಾವಳಿ ಹಬ್ಬದ ರೀತಿ ಆಚರಣೆಯನ್ನು ಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಅಂತವ್ರಿಗೆ ಮಾತ್ರ ಆಹ್ವಾನ ಬಂದಿದೆ. ರಾಜಕಾರಣವನ್ನ ರಾಮ ಮಂದಿರದ ದೃಷ್ಟಿನಲ್ಲಿ ಯಾರು ಯೋಚನೆ ಮಾಡ್ತಾರೋ ಅಂತವ್ರಿಗೆ ಯಾರಿಗೂ ಕೂಡ ನಾವು ಕೇಂದ್ರದ ನಾಯಕರು ಆಹ್ವಾನ ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಅವ್ರ ಲೆಕ್ಕದಲ್ಲಿ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಬಿ ಜೆ ಪಿ ರಾಮ ಅಂತ ಯೋಚನೆ ಮಾಡ್ತಿದ್ದಾರೆ. ಬಿ ಜೆ ಪಿ ರಾಮ ಅಂತ ಯಾರು ಯೋಚನೆ ಮಾಡ್ತಾರೋ ಅಂಥವರಿಗೆ ಕೇಂದ್ರದ ಈ ಸಮಿತಿಯವರು ಯಾರಿಗೂ ಕೂಡ ಈ ಆಹ್ವಾನ ಕೊಟ್ಟಿಲ್ಲ. ನಿಜಕ್ಕೂ ಯಾರು ರಾಮ ಭಕ್ತರಿದ್ದಾರೆ, 496 ವರ್ಷಗಳಿಂದ ಗುಲಾಮರಾಗಿ ನಾವು ಬಿದ್ದಿದ್ದೀವಿ ಅನ್ನೋಂಥ ನೋವು ಯಾರು ಪಟ್ಕೊಂಡಿದ್ದಾರೆ, ಅಲ್ಲಿ ರಾಮ ಮಂದಿರ ಆಗಲೇಬೇಕು ಅಂತ ಯಾರು ಅಪೇಕ್ಷೆ ಪಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರು ಎಲ್ರಿಗೂ ಕೂಡ ಆ ಒಂದು
ಕಾರ್ಯಕ್ರಮಕ್ಕೆ ಜನವರಿ 22ನೇ ತಾರೀಕು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರಿತಾ ಇದ್ದೀವಿ. ಹಾಗಾಗಿ ನಾನು ಯಾವುದೋ ವ್ಯಕ್ತಿಗಳ ಹೆಸರು ಅವ್ರ ಸ್ಥಾನಮಾನಗಳ ಬಗ್ಗೆ ನಾನು ಹೇಳ್ತಲ್ಲ, ಪವಿತ್ರವಾದ ಕೆಲಸ ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈಗ ನಾನು ರಾಜಕಾರಣವನ್ನು ಬೆರೆಸೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ವಿಚಾರಕ್ಕೆ ನಾವಗೆ ಗ್ರಾಮದಲ್ಲಿ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವಗೆ ಗ್ರಾಮಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಕಾರು, ಬೈಕ್ ಮತ್ತು ಇಡೀ ಮನೆ ವೀಕ್ಷಣೆ ಮಾಡಿದ್ದಾರೆ ಹೆಬ್ಬಾಳ್ಕರ್. ಬಿಕಾಸ್ ಅವರು ಅಲ್ಲಿನ ಸ್ಥಳೀಯ ಶಾಸಕರು. ಹೌದು, ಮಾರುತಿ ಹುರಕಡ್ಲಿ ಎಂಬುವರ ಮನೆಗೆ ಭೇಟಿಯನ್ನು ಕೊಟ್ಟರು, ಪರಿಶೀಲನೆ ಮಾಡಿದರು, ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾವಗೆ ಗ್ರಾಮದಲ್ಲಿ ಸದ್ಯಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಹಾಕಿಕೊಳ್ಳಲಾಗಿರುವಂಥದ್ದು. ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. 3 ಅಧಿಕಾರಿಗಳ ತಂಡದಿಂದ ಆರೋಪಿಗಳ ಶೋಧ ಕಾರ್ಯ ಮಾಡಲಾಗ್ತದೆ. ಗ್ರಾಮಕ್ಕೆ ನುಗ್ಗಿ ಗೂಂಡಾಗಿರಿ ಮಾಡಿದಂಥ ಯುವಕರು ರಾತ್ರಿ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಜನ ಒಂಥರ ಮುಗ್ದ್ರಲ್ಲಿ ಮುಗ್ದಿರೋದಿಲ್ಲ, ಅವರು ಕೂಡ ಜಗಳ ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಇಷ್ಟೆಲ್ಲ ಘಟನೆ ಆಗಿದೆ ಅಂದ ತಕ್ಷಣ ಬೆಳಗ್ಗೆಯಿಂದ ನನ್ನ 2-3 ಕಾರ್ಯಕ್ರಮನ ನಾನು ಬಿಟ್ಟು ನಾನು ಇಲ್ಲಿ ತಂದಿದ್ದೀನಿ. ಇವರಾಗಲಿ ಅವರಾಗಲಿ ಎಲ್ಲರೂ ನಮ್ಮವರು. ನಮಸ್ತೆ. ನಿನ್ನೆ 31st ನೈಟು ಹುಡುಗರು ಜಗಳ ಮಾಡ್ಕೊಂಡಿದ್ದಾರೆ, ಈ ಹುಡುಗರು ಅವರನ್ನ ಹೊಡೆದಿದ್ದಾರೆ. ನಮಗೆ ಹುಡುಗರು 31st ನೈಟು ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬಂತು, ಇವರು ಅವರನ್ನು ಎದುರು ಮಾಡಿದ್ದಾರೆ. ಸೊ ಅದಕ್ಕೆ ಅವರು ನಿನ್ನೆ ರಾತ್ರಿ ಬಂದು ಅವರು ಇಲ್ಲಿ ಗದ್ದಲ ಹಾಕಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಲಯಲ್ಲಿ ಯಾರು ತಗೊಳ್ಬಾರ್ದು, ಕಾನೂನಿನ ಕೈಯಲ್ಲಿ ಯಾರು ತಗೊಳ್ಬಾರ್ದು. ಮತ್ತು ಎಲ್ಲರೂ ಇದ್ದವರೆಲ್ಲ ಮೈನರ್ ಇದ್ದಾರೆ, ಯಾರು ಮೇಜರ್ಗಳಿಲ್ಲ, ಎಲ್ಲ ಸಣ್ಣವರಿದ್ದಾರೆ. SSLC ಫಸ್ಟ್ ಇಯರ್ ಕಲ್ತಂಥವರಿದ್ದಾರೆ. ಅವ್ರ ಭವಿಷ್ಯದ ದೃಷ್ಟಿಯಿಂದ ಎಲ್ಲರನ್ನೂ ಸೇರಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಆ ಊರಿನ ಹಿರಿಯರನ್ನ ಊರಿನ ಹಿರಿಯರನ್ನ ಕೂಡಿಸ್ಕೊಂಡು ಈ ರೀತಿ ಮುಂದೆ ಘಟನೆಗಳಾಗದಂತೆ ನೋಡ್ಕೊಂಡು ಬಂದಿದ್ದೀವಿ. ಮತ್ತು ದಲಿತ ಯುವಕನ ಮೇಲೆ ಹಲ್ಲೆಯ ಪ್ರಕರಣ, ದೇವಸ್ಥಾನಕ್ಕೆ ನುಗ್ಗಲಿಕ್ಕೆ ದಲಿತ ಯುವಕರ ಯತ್ನ ಆಗಿದೆ. ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ದಲಿತ ಸಂಘಟನೆಯವರಿಂದ ಮೆರವಣಿಗೆಯನ್ನು ಮಾಡಲಾಯಿತು. ಗೊಲ್ಲರಹಟ್ಟಿಯಲ್ಲಿ ಓಡಾಡಿದಂಥ ದಲಿತ ಯುವಕರು ಹಳ್ಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ದೇವಸ್ಥಾನಕ್ಕೆ ನುಗ್ಗಲಿಕ್ಕೆ ಯತ್ನವನ್ನು ಮಾಡಲಾಗಿದೆ. ದಲಿತ ಸಂಘಟನೆಯವರಿಂದ ಮೆರವಣಿಗೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನುಗ್ಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೇ